ಹೆಲೋ ಎವ್ರಿವನ್, ಈಗ ಭೂಮಿಯಲ್ಲಿ 7.8 ಬಿಲಿಯನ್ ಪಾಪ್ಯುಲೇಷನ್ ಇದೆ. ಅದರಲ್ಲಿ ಎಲ್ಲರೂ ಕೂಡ ಡಿಫ್ರೆಂಟ್ ಆಗಿದ್ದಾರೆ, ಆದರೆ ಅದರಲ್ಲಿ ಬರೀ ಸ್ವಲ್ಪ ಜನ ಮಾಡುವ ಕೆಲಸ ಮಾತ್ರ ವಿಭಿನ್ನವಾಗಿರುತ್ತೆ. ಅದೇ ಥರ ಒಬ್ಬ ಸಾಧು ಇದ್ದಾರೆ. ಇವರು ತಮ್ಮ ಕೈಯನ್ನು 45 ವರ್ಷದಿಂದ ಎತ್ತೇ ಇದ್ದಾರೆ, ತಮ್ಮ ಕೈಯನ್ನು ಕೆಳಗೆ ಇಳಿಸಿಲ್ಲ. ಈ ಥರ ಇವರು ಯಾಕೆ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ನೀವು ನಿಮ್ಮ ಕೈಯನ್ನು ಎಲ್ಲಿಯವರೆಗೆ ಎತ್ತಿಡಿಯಬಹುದು? ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಕೈ ಕೂಡ ನೋವಾಗೋಕೆ ಶುರು ಮಾಡುತ್ತೆ. ಆದರೆ ಭಾರತದ ಒಬ್ಬ ಸಾಧು ತಮ್ಮ ಕೈಯನ್ನು 45 ವರ್ಷದವರೆಗೆ ಕೈಯನ್ನು ಮೇಲೆ ಎತ್ತಿದ್ದಾರೆ, ಕೈಯನ್ನು ಕೆಳಗೆ ಇಳಿಸೇ ಇಲ್ಲ. ಇವರ ಹೆಸರೇ ಅಮರ್ ಭಾರತಿ. 1970ಕ್ಕಿಂತ ಮುಂಚೆ ಇವರು ಒಂದು ಸಾಮಾನ್ಯವಾದ ಜೀವನವನ್ನು ನಡೆಸುತ್ತಿದ್ದರು ಮತ್ತು ತಮ್ಮ ಎರಡು ಕೈಯನ್ನು ಬಳಸುತ್ತಿದ್ದರು ಮತ್ತು ಇವರಿಗೆ ಹೆಂಡತಿ ಮತ್ತು 3 ಮಕ್ಕಳಿದ್ದರು. ಆದರೆ 1970ರಲ್ಲಿ ಇವರು ಸನ್ಯಾಸತ್ವ ತಗೊಂಡ್ರು ಮತ್ತು ಇವರು ತಮ್ಮ ಸಾಮಾನ್ಯವಾದ ಜೀವನದಿಂದ ದೂರ ಹೋದರು ಮತ್ತು ಇವರು ತುಂಬಾನೇ ಧಾರ್ಮಿಕ ಸ್ಥಳಗಳಿಗೆ ಹೋದರು. ಇದಾದ್ಮೇಲೆ ಇವರು 1973ರಲ್ಲಿ ಒಂದು ನಿರ್ಧಾರ ಮಾಡಿದರು, ತಮ್ಮ ಕೈಯನ್ನು ಕೆಳಗೆ ಇಳಿಸಲ್ಲ, ಮೇಲೆ ಎತ್ತಿರ್ತೀನಿ ಅಂತ. ಈ ನಿರ್ಧಾರವನ್ನು ಭಗವಂತ ಶಿವನಿಗೆ ಅರ್ಪಿಸಿದ್ದೇನೆ ಎಂದು ಹೇಳಿದರು. ಅಮರ್ ಭಾರತಿ ಇಲ್ಲಿಯವರೆಗೂ ಕೂಡ ತಮ್ಮ ಕೈಯನ್ನು ಕೆಳಗೆ ಇಳಿಸೇ ಇಲ್ಲ. ಇಷ್ಟು ದಶಕಗಳಾದ್ಮೇಲೂ ಕೂಡ ಇವರು ತಮ್ಮ ಕೈಯನ್ನು ಹಾಗೆ ಎತ್ತಿದ್ದಾರೆ. ಈಗ ಅವರ ಕೈ ಪೂರ್ತಿ ಒಣಗೋಗಿದೆ. ಈಗ ನೋಡೋಕೆ ಬರೀ ಮೂಳೆ ಮತ್ತು ಚರ್ಮದ ತರ ಇದೆ ಮತ್ತು ಅಷ್ಟೇನೆ ಅವರ ಕೈಯಲ್ಲಿರೋದು. ಈಗ ಅವರು ಬೇಕು ಅಂದ್ರೂ ಕೂಡ ಕೈಯನ್ನ ಕೆಳಗೆ ಇಳಿಸೋಕಾಗಲ್ಲ, ಇವರ ಕೈ ಹಾಗೆ ಸ್ಟಕ್ ಆಗ್ಬಿಟ್ಟಿದೆ. ಮತ್ತು ಇವರು ಹೇಳಿದ್ರು, ನಾನು ಇದನ್ನು ಶುರು ಮಾಡಿದಾಗ ನನ್ನ ಕೈ ತುಂಬಾನೇ ನೋವುತ್ತಿತ್ತು, ಆ ನೋವನ್ನು ತಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಆದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಆ ನೋವು ಕೂಡ ಮಾಯ ಆಗೋಯ್ತು, ಈಗ ನಾನು ಚೆನ್ನಾಗಿದ್ದೀನಿ ಎಂದು ಹೇಳಿದ್ದಾರೆ. ಇನ್ನೊಬ್ಬ ವಿಚಿತ್ರ ವ್ಯಕ್ತಿ ಇದ್ದಾರೆ, ಇವನ ಹೆಸರೇ ಅಮೋ ಆಡ್ಜಿ. ಅಮೋ ಆಡ್ಜಿ ಇರಾನ್ ನಲ್ಲಿ ಇರುವ ವ್ಯಕ್ತಿ. ಇವನಿಗೆ ವಿಶ್ವದ ಕೊಳಕು ಮನುಷ್ಯ ಎಂದು ಕರೆಯುತ್ತಾರೆ. ಇವನಿಗೆ ಈ ತರ ಯಾಕೆ ಕರೆಯುತ್ತಾರೆ ಅಂದ್ರೆ, ಇವರು ಕಳೆದ 60 ವರ್ಷಗಳಿಂದ ಸ್ನಾನ ಮಾಡಿಲ್ಲ. ಈ ವಯಸ್ಸಾದ ವ್ಯಕ್ತಿಗೆ ಒಂದು ಅಡ್ರೆಸ್ ಇಲ್ಲ ಮತ್ತು ಇವರು ಚಿಕ್ಕ ವಯಸ್ಸಲ್ಲಿದ್ದಾಗ ತಮ್ಮ ಹಳ್ಳಿಯನ್ನು ಬಿಟ್ಬಿಟ್ರು. ಒಂದು ಎಮೋಷನಲ್ ಸ್ಟ್ರೆಸ್, ಭಾವನಾತ್ಮಕ ಒತ್ತಡದಿಂದ ತಮ್ಮ ಹಳ್ಳಿಯನ್ನು ಬಿಟ್ಬಿಟ್ರು. ಈಗ ಇವರು ಹೇಳುತ್ತಾರೆ, ಮುಂದೆ ಒಂದಿನ ನಾನು ಯಾವತ್ತಾದ್ರೂ ಸ್ನಾನ ಮಾಡಿದರೆ ನನಗೆ ಪಕ್ಕಾ ಜ್ವರ ಬರುತ್ತೆ ಅಂತ. ಇವರು ಒಂದು ಆರೋಗ್ಯವಾದ ಊಟವನ್ನು ತಿನ್ನೋಲ್ಲ, ಸಿಕ್ಕಿದ ತಿಂಡಿಯನ್ನು ತಿನ್ನುತ್ತಾರೆ ಮತ್ತು ಒಂದು ಗುಂಡಿ ಒಳಗಡೆ ಮಲ್ಕೋತಾರೆ. ಈ ಗುಂಡಿ ನೋಡೋಕೆ ಸಮಾಧಿ ತರ ಇದೆ ಮತ್ತು ಚಳಿಗಾಲದಲ್ಲಿ ಜಾಸ್ತಿ ಚಳಿ ಆದ್ರೆ ಇವರು ಒಂದು ಸಣ್ಣ ಮನೆ ಒಳಗೆ ಹೋಗುತ್ತಾರೆ. ಇದನ್ನು ಅಲ್ಲಿನ ಜನರು ಇವರಿಗಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಇವರು ನೀರನ್ನು ಕುಡಿಯೋಕೆ ನೀರನ್ನು ಒಂದು ಆಯಿಲ್ ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿದ್ದಾರೆ ಮತ್ತು ಇವರು ತಮ್ಮ ಮುಖವನ್ನು ಒಂದು ಕಾರ್ನ ಕನ್ನಡಿಯಲ್ಲಿ ನೋಡ್ಕೋತಿರ್ತಾರೆ ಮತ್ತು ಇವರ ಗಡ್ಡೆ ಏನಾದರೂ ಜಾಸ್ತಿ ಬೆಳೆದರೆ ಅದಕ್ಕೆ ಇವರು ಬೆಂಕಿ ಹಚ್ಚಿ ಸಣ್ಣ ಮಾಡುತ್ತಾರೆ ಮತ್ತು ಇವರು ಹೇಳುತ್ತಾರೆ, ನಾನು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಮತ್ತು ಇವರಿಬ್ಬರ ಬಗ್ಗೆ ನಿಮಗೆ ಏನನಿಸುತ್ತೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಬಹುದು. ಮತ್ತು ರಿಯಲ್ ಲೈಫ್ ಬಾರ್ಬಿ ಡಾಲ್ ಬಗ್ಗೆ ತಿಳಿಯೋಕೆ ಮೇಲ್ಗಡೆ ಇರುವ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ಕಲ್ಲಾಗುತ್ತಿರುವ ಹುಡುಗನ ಬಗ್ಗೆ ತಿಳಿಯೋಕೆ ಕೆಳಗಡೆ ಇರುವ ವಿಡಿಯೋವನ್ನು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಆನ್ ಮಾಡಿಕೊಳ್ಳಿ, ಏಕೆಂದರೆ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ಜಲ್ದಿ ತಲುಪುತ್ತದೆ.